ಎಲ್ಲರಿಗೂ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಹಾಲಿಗೆ ಹಾಕಿ ಈ ಒಂದು ಪದಾರ್ಥ ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ಗಳ ಮಾಹಿತಿಯನ್ನು ನೀವೇ ಮೊದಲು ಪಡೆಯಲು ಕೂಡಲೇ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಚಿಕ್ಕವರಾಗಿದ್ದರಿಂದಲೂ ನಾವು ನಮ್ಮ ನಮ್ಮ ಮನೆಗಳಲ್ಲಿ ಕೇಳುತ್ತಿರುವುದೇನೆಂದರೆ ಹಾಲು ಕುಡಿಯುವುದು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕರವಾಗುತ್ತದೆ ಮತ್ತು ಇದರಿಂದ ಶಕ್ತಿ ಬರುತ್ತದೆ ನಿಮಗೆ ತಿಳಿದಿದೆಯೇ ಹಾಲು ಕುಡಿಯುವುದರಿಂದ ಶರೀರ ಮತ್ತು ಮೆದುಳಿನ ಶಕ್ತಿ ಸರಿಯಾಗುತ್ತದೆ ಆದರೆ ಜನರಿಗೆ ತಿಳಿದಿಲ್ಲ ತಣ್ಣಗಿನ ಹಾಲು ಕುಡಿಯುವುದರಿಂದ ಆರೋಗ್ಯವಂತರಾಗುತ್ತೇವೆ ಅಥವಾ ಬಿಸಿ ಹಾಲು ಕುಡಿಯುವುದರಿಂದ ಆರೋಗ್ಯ ಎಂದು ಕೆಲವು ಜನರಿಗೆ ಅನಿಸುತ್ತದೆ ಬಿಸಿ ಹಾಲು ಕುಡಿಯುವುದು ಅಷ್ಟೇ ಒಳ್ಳೆಯದಲ್ಲ ತಣ್ಣಗಿನ ಹಾಲು ಅಥವಾ ನಾರ್ಮಲ್ ಹಾಲು ಕುಡಿಯುವುದು ಒಳ್ಳೆಯದು ಇಂತಹ ಯೋಚನೆ ಸರಿಯಲ್ಲ ಏಕೆಂದರೆ ಹಾಲು ಯಾವಾಗಲೂ ಕ್ಯಾಲ್ಶಿಯಂ ಆ್ಯಂಡ್ ಪ್ರೋಟೀನ್ ಕೊರತೆ ದೂರ ಮಾಡುತ್ತದೆ ಹಾಲಿನಲ್ಲಿರುವ ತತ್ವಗಳು ನಮ್ಮ ಶರೀರಕ್ಕೆ ಅವಶ್ಯಕವಾದದ್ದು ಇದರಲ್ಲಿ ವಿಟಮಿನ್ ಕ್ಯಾಲ್ಶಿಯಂ ಪ್ರೋಟೀನ್ ಮತ್ತು ಪೊಟ್ಯಾಷಿಯಂ ಇದೆ ಪ್ರತಿದಿನ ಒಂದು ಗ್ಲಾಸ್ ಹಾಲು ಕುಡಿಯುವುದರಿಂದ ನಿಮ್ಮ ಒಳಗೆ ತಾಜಾತನ ತುಂಬಿ ಬರುತ್ತದೆ ಮತ್ತು ಇದರ ಜೊತೆಗೆ ನಿಮ್ಮ ಮೂಳೆ ಬಲಿಷ್ಠಗೊಳ್ಳುತ್ತದೆ ಒಂದು ವೇಳೆ ನಿಮಗೆ ಬರೀ ಹಾಲು ಕುಡಿಯುವುದು ಇಷ್ಟವಿಲ್ಲದಿದ್ದರೆ ಅಥವಾ ನೀವು ನಿಮ್ಮ ಶರೀರವನ್ನು ಹೆಚ್ಚು ಹೆಲ್ದಿಯಾಗಿ ಇರಿಸಲು ಬಯಸಿದ್ದರೆ ಈ ಪದಾರ್ಥಗಳನ್ನು ಹಾಲಿಗೆ ಹಾಕಿ ಕುಡಿಯುವುದರಿಂದ ಲಾಭ ಸಿಗುತ್ತದೆ ಈಗ ತಿಳಿಯೋಣ ಯಾವುದು ಆ ಪದಾರ್ಥಗಳೆಂದು ಮೊದಲಿಗೆ ಬಾದಾಮಿ ಹಾಲಿಗೆ ಬಾದಾಮಿ ಹಾಕಿ ಕುಡಿಯುವುದರಿಂದ ಮೂಳೆ ಗಟ್ಟಿಯಾಗುತ್ತದೆ ಮತ್ತು ಮೆದುಳು ಚುರುಕಾಗುತ್ತದೆ ಏಕೆಂದರೆ ಇದರಲ್ಲಿ ಐರನ್ ಮತ್ತು ಕ್ಯಾಲ್ಸಿಯಂ ಹೇರಳವಾಗಿದ್ದು ನಮ್ಮ ರಕ್ತದ ಕೊರತೆಯನ್ನು ದೂರ ಮಾಡುವುದರ ಜೊತೆಗೆ ಮೂಳೆಯನ್ನು ಬಲಿಷ್ಠಗೊಳಿಸುತ್ತದೆ ಎರಡನೆಯದಾಗಿ ಕೇಸರಿ ನೀವು ಹಾಲಿಗೆ ಕೇಸರಿ ಬೆರೆಸಿ ಕುಡಿಯುವುದರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಕಂಟ್ರೋಲ್ಗೆ ಬರುತ್ತದೆ ಇದನ್ನು ಕುಡಿಯುವುದರಿಂದ ಮೆದುಳು ಚುರುಕಾಗುತ್ತದೆ ಏಕೆಂದರೆ ಇದರಲ್ಲಿ ಪೊಟ್ಯಾಷಿಯಂ ಹೇರಳವಾಗಿದ್ದು ಕೇಸರಿಯ ಹಾಲು ಪ್ರೆಗ್ನೆಂಟ್ ಮಹಿಳೆಯರಿಗೆ ತುಂಬ ಪ್ರಯೋಜನಕಾರಿಯಾಗುತ್ತದೆ ಮೂರನೆಯದಾಗಿ ಖರ್ಜೂರ ಹಾಲಿಗೆ ಖರ್ಜೂರ ಬೆರೆಸಿ ಕುಡಿಯುವುದರಿಂದ ಕಾನ್ಸ್ಟಿಪೇಷನ್ ದೂರವಾಗುತ್ತದೆ ಮತ್ತು ಪಚನಕ್ರಿಯೆ ಸರಿಯಾಗುತ್ತದೆ ಇದರಲ್ಲಿ ಐರನ್ ಇರುವುದರಿಂದ ಅನೇಮಿಯಾದಂತಹ ರೋಗವನ್ನು ತಡೆಗಟ್ಟಬಹುದು ಹಾಲು ಮತ್ತು ಖರ್ಜೂರ ಎರಡರಲ್ಲಿಯೂ ಕ್ಯಾಲ್ಸಿಯಂ ಹೇರಳವಾಗಿದೆ ಇದರಿಂದ ಮೂಳೆ ಸ್ಟ್ರಾಂಗ್ ಆಗುವುದರ ಜೊತೆಗೆ ಜಾಯಿಂಟ್ಸ್ ಪೇನ್ನಿಂದ ಆರಾಮ್ ಸಿಗುತ್ತದೆ ನಾಲ್ಕನೆಯದಾಗಿ ಬಾಳೆಹಣ್ಣು ಹಾಲಿನ ಜೊತೆ ಬಾಳೆಹಣ್ಣನ್ನು ಸೇರಿಸಿ ಸೇವಿಸುವುದರಿಂದ ಪ್ರೋಟೀನ್ಸ್ ಮಿನರಲ್ಸ್ ಫೈಬರ್ಸ್ ವಿಟಮಿನ್ಸ್ ಪೊಟ್ಯಾಷಿಯಂ ಮತ್ತು ಮ್ಯಾಗ್ನೀಷಿಯಂ ಹೆಚ್ಚಿನ ಅಂಶದಲ್ಲಿ ಸಿಗುತ್ತದೆ ಇದು ಹೃದಯದ ರೋಗ ತಡೆಗಟ್ಟುತ್ತದೆ ಮತ್ತು ಬ್ಲಡ್ ಪ್ರೆಷರ್ಸ್ನ ಕಂಟ್ರೋಲ್ ಮಾಡುವುದಕ್ಕೆ ಸಹಾಯ ಮಾಡುತ್ತದೆ ಇದರಲ್ಲಿರುವ ವಿಟಮಿನ್ ಬಿ ಟ್ವೆಲ್ವ್ ಅಂಶ ಡಿಪ್ರೆಷನ್ನ ಸಮಸ್ಯೆಯನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತೊಂದು ಯೂಸ್ಫುಲ್ ಆದ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಸ್ವಚ್ಛವಾಗಿರಿ